ಸಮಾಜದಲ್ಲಿನ ಸಣ್ಣ ತಪ್ಪುಗಳನ್ನು ಹುಡುಕುವ ಜನಪ್ರತಿನಿಧಿ ಯಾವತ್ತೂ ಪರಿಪೂರ್ಣ. ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಶಾಸಕ ಸಂಜೀವ ಮಠಂದೂರು ಅವರು ಲೋಪ ಸರಿಪಡಿಸುವ ಕೆಲಸ ಮಾಡಿದ್ರೆ ಹೊರತು ಎಲ್ಲೂ ಕೂಡ ಅನ್ನಕ್ಕೆ ಕನ್ನ ಹಾಕುವ ಕೆಲಸ ಮಾಡಿಲ್ಲ ಎಂದು ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆರ್ಸಿ ನಾರಾಯಣ್ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದಿರಾ ಕ್ಯಾಂಟೀನ್ ವಿಷಯವನ್ನು ದೊಡ್ಡದು ಮಾಡಿ ಜನರನ್ನು ತಪ್ಪು ದಾರಿಗೆ ಎಳೆಯುವ ಕೆಲಸ ಮಾಡುತ್ತಿರುವ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ರಾಜಕಾರಣ ಮಾಡುವುದನ್ನು ಬಿಟ್ಟು ಕೋವಿಡ್ ಸಂದರ್ಭದಲ್ಲಿ ಹಗಲಿರುಳು ವಿವಿಧೆಡೆ ಭೇಟಿ ನೀಡಿ ಕೊರೋನಾ ತಡೆಗಟ್ಟುವಲ್ಲಿ ಪ್ರಯತ್ನಿಸುವ ಶಾಸಕ ಸಂಜೀವ ಮಠಂದೂರು ಅವರ ಕಾರ್ಯವನ್ನು ಅಭಿನಂದಿಸಲಿ ಎಂದು ಹೇಳಿದರು. ಕಳೆದ ಚುನಾವಣೆಯಲ್ಲಿ ಮತದಾರರನ್ನ ಗಣನೆಗೆ ತೆಗೆದುಕೊಂಡು ಜಿಲ್ಲೆಗೆ ರಾಜ್ಯಕ್ಕೆ ಮಾಹಿತಿ ನೀಡಿರುವ ಶಾಸಕರು ಜನರ ವಿಶ್ವಾಸಾರ್ಹಕ್ಕೆ ಒಳಗಾಗಿದ್ದು, ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಾಲೂಕಿನ 31 ಗ್ರಾಮ ಪಂಚಾಯತ್ಗಳಲ್ಲಿ 25 ಗ್ರಾಮ ಪಂಚಾಯತ್ ಬಿಜೆಪಿ ಪಾಲಾಗಿದೆ. ಈ ಮೂಲಕ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಬಲ ಕಳೆದುಕೊಂಡಿದ್ದು, ಮಾಜಿ ಶಾಸಕಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಲಾಯಕು ಎಂಬುದನ್ನು ಮತದಾರರು ಸ್ಪಷ್ಟಪಡಿಸಿದ್ದಾರೆ ಎಂದು ಟೀಕಿಸಿದರು. ಯಾವ ಶಾಸಕರು ತಮ್ಮ ಕಾರ್ಯವೈಖರಿಯಲ್ಲಿ ಅತ್ಯಂತ ಸುಭದ್ರವಾಗಿ ಕಳೆದ 3 ವರ್ಷಗಳ ಕಾಲ ನಿತ್ಯ ನಿರಂತರವಾಗಿ ಯಾವುದೇ ರಜೆಯನ್ನು ಪಡ್ಕೊಳ್ಳದೆ ಕ್ಷೇತ್ರದ ಜನರ ಎಲ್ಲ ಮತದಾರರು, ತನಗೆ ಮಾತನಾಡಿದ ಮತದಾರರು ಬಿಟ್ಟು ಉಳಿದ ಎಲ್ಲ ಮತದಾರರನ್ನು ಕೂಡ ಗಣನೆಯಲ್ಲಿಟ್ಟುಕೊಂಡು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನೋಡಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಶಾಸಕ ಹೇಗಿರಬೇಕು ಅನ್ನೋದನ್ನ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹ ಶಾಸಕರು ಸನ್ಮಾನ್ಯ ಸಂಜೀವ ಮಠಂದೂರು. ಶಾಸಕರು ಹೇಳ್ತಾರೆ ನಾಲ್ಕು ಶಾಸಕರು, ಅವರು ನಾಲ್ಕು ಶಾಸಕರು ಅನ್ನೋದನ್ನ 3 ವರ್ಷಗಳ ಹಿಂದೆ ಇಲ್ಲಿನ ಪ್ರಬುದ್ಧ ಮತದಾರ ಯಾರಿದ್ದಾರೆ ಅವರನ್ನು ಮನೆ ಕಲಿಸಿ ನೀವು ನಾಲ್ಕರು, ನೀವು ರಾಜಕಾರಣಕ್ಕೆ ಬರುವುದು ಬೇಡ ಅನ್ನೋದನ್ನ ಸೂಚನೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಬಂತು, ಚುನಾವಣೆ ಬಂದಾಗ 31 ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆಯಲ್ಲಿ 25 ಗ್ರಾಮ ಪಂಚಾಯತ್ ಅನ್ನು ಬಿಜೆಪಿ ತನ್ನ ತೆಗೆದುಕೊಂಡಿದೆ. ಮತ್ತೆ ಗ್ರಾಮಾಂತರದಲ್ಲಿ ಕೂಡ ಕಾಂಗ್ರೆಸ್ನ ಯಾರು ನೇತಾರರಿದ್ದಾರ ನೀವು ನಾಲಾಯಕ ಅನ್ನೋದನ್ನ ಜನ ಸ್ಪಷ್ಟಪಡಿಸಿದ್ದಾರೆ. ವಿಶೇಷವಾಗಿ ನಾವು ಉಲ್ಲೇಖ ಮಾಡಬೇಕು, ಇವತ್ತು ಸಂಕಷ್ಟ ಸಮಯದಲ್ಲಿ ರಾಜಕಾರಣ ಮಾಡುವಂತ ಸಮಯ ಅಲ್ಲ, ನಮಗೆ ಕೂಡ ಗೊತ್ತಿದೆ. ಆದರೆ ನಾವು ರಾಜಕಾರಣ ಮಾಡುವುದಿಲ್ಲ. ಒಂದು ರಾಜಧರ್ಮ ಅಂತ ಇದೆ ರಾಜಕಾರಣದಲ್ಲಿ, ರಾಜಧರ್ಮದಲ್ಲಿ ನಡೆಯುವಂತ ಅವರು ಮಾಜಿ ಶಾಸಕರು ಈ ರೀತಿಯ ಸಣ್ಣ ಟೂಲ್ ಕಿಟ್ಗಳನ್ನು, ಇವರು ತನ್ನ ಟೂಲ್ ಕಿಟ್ ಅಂತ ಕಾಂಗ್ರೆಸ್ನ ಒಂದು ಒಂದು ಸಂಸ್ಕೃತಿಯ ಒಂದು ಪದಬಲಕೆ ಇದೆ, ಇದನ್ನ ಜಗಜ್ಜಾಹಿರಾಗಿದೆ ಇಡೀ ರಾಜ್ಯ ರಾಷ್ಟ್ರದಲ್ಲಿ ನಾವು ಕಂಡಿದ್ದೇವೆ. ಈ ಟೂಲ್ ಕಿಟ್ ಅನ್ನ ಪುತ್ತೂರಿನಲ್ಲಿ ಸಣ್ಣ ರೀತಿಯಲ್ಲಿ ಒಂದು ಹೊರಡಿಸಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಮಾನ್ಯ ಮಾಜಿ ಶಾಸಕಿಯವರು ಅವರು ಏನು ಅನ್ನೋದು ಪುತ್ತೂರಿನ ಜನತೆಗೆ ಗೊತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಪ್ರಮುಖರಾದ ಮಂಜುನಾಥ್ ಎನ್ಎಸ್, ರಾಘವೇಂದ್ರ ಭಟ್, ಉದಯ ಎಚ್, ಶಿವರಾಮ್ ಸಪಲ್ಯ ಉಪಸ್ಥಿತರಿದ್ದರು.